ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆರಗಿ ವರದ ಗಣಪತಿಗೆ ವಂದನೆಯ ಮಾಡಿ ಹರ ನರಸಿಮಂಗಳ ಗೌರಿ ದೇವಿಯ ಕಥೆಯ ನೊರವೆ ಬಲ್ಲಂತಹ ಸಜ್ಜನರು ಕೇಳಿ ಕೌರವೇಶ್ವರನಂದು ಕುಟಿಲ ಜೂಜನೆ ಆಡಿ ಪುರವ ಬಿಟ್ಟೊರಡಿಸೇ ಪಾಂಡವರನು ಅಡವಿಯೆಲ್ಲವರು ವನವಾಸವಾಚರಿಸುತ್ತ ದಿನವ ಕಳೆಯುತ್ತಲಿರಲು ಹರಿಧ್ಯಾನದಲ್ಲಿ ಒಂದು ದಿನ ಹರಿಯು ಕಾಮ್ಯ ಕವನಕ್ಕೆ ಐತರಲು ಎದುರಾಗೆ ಪಾಂಡವರು ಧೌಮ್ಯ ಮುನಿ ಸಹಿತ ಬಂದು ಮುಯ್ಯಿಕ್ಕಿದರು ಭಕುತಿಯಲ್ಲಿ ಹರಿಪದಕ್ಕೆ ದ್ವಂದ್ವದಲ್ಲಿ ದ್ರೌಪದಿ ದೇವಿ ಸಹಿತ ನಾರಾಯಣ ತಾನು ನಸು ನಗುತ ದ್ರೌಪದಿಗೆ ವಿಸ್ತರಿಸಿ ಸಂತೈಸುತ್ತಿಂತೆಂದನು ಪೂರ್ವ ಜನುಮದ ಕರ್ಮ ಅನುಭವಿಸಿದಲ್ಲದೆ ಬಿಡದು ಚಿಂತೆಯು ವ್ಯರ್ಥ ಎಂದೊರೆದನು ಧರೆಯೊಳಗೆ ಉತ್ತಮ ವ್ರತವು ಯಾವುದು ಎನಲು ನರಹರಿಯು ಪೇಳಿದನು ಮನದಿ ನೆನೆದು ಹರ ನರಸಿಮಂಗಳ ಗೌರಿ ದೇವಿಯ ವ್ರತವ ಆಚರಿಸಿ ರಾಜ್ಯವದು ಮರಳಿಬಹುದು ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಈ ವ್ರತವ ಬಿಡದೈದು ವರ್ಷ ಆಚರಿಸೇ ಯಾರೇ ಮಾಡಲಿ ಸಕಲ ಸಿದ್ಧಿ ಹೌದೆನು ತಲಿ ಭಾಮೆ ದ್ರೌಪದಿಗೆ ತಾಹರಿ ನುಡಿದನು ಯಾರ್ಯಾರು ಮಾಡಿದರಿ ವ್ರತದ ಮಹಿಮೆಗಳೇನು ಫಲವೇನು ಎನ್ನುತ್ತ ದ್ರೌಪದಿ ಕೇಳಲು ನಾನು ಹೇಳುವೆ ಕೇಳು ಮುನ್ನ ಕರ್ನಾಟಕದಿ ದೊರೆಯೊಬ್ಬ ಆಳುತ್ತ ಇರುತ್ತಿದ್ದನು ರನ್ನೆ ಕೇಳ್ ಶ್ರೀಪಾದನೆಂಬುವ ನಾಮದಲ್ಲಿ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ತನ್ನ ವಲ್ಲಭೆಯಾದ ಕನಕ ಮಂಜುಳೆ ಸಹಿತ ಚೆನ್ನಾಗಿ ಧರೆಯ ಪಾಲಿಸುತ್ತಿದ್ದನು ಮಕ್ಕಳಿಲ್ಲದ ಅವರು ಮನದ ಸಂತಾಪದಲ್ಲಿ ಬಿತ್ತಿದಂತಹ ಸಸಿಗೆ ನೀರಿಲ್ಲದಂತೆ ಬತ್ತಿದ ಕೊಳದಂತೆ ಮನದಲೇ ಮರುಗುತ ಮುಕ್ಕಣ್ಣ ಹರನ ಧ್ಯಾನ ತುಳಿದ್ದರು ಪರಮಹರಿ ಭಕ್ತರು ತನಯರಿಲ್ಲದೆ ಅವರು ಮೃಡನ ಪೂಜಿಸುತ್ತಿರಲು ಅನುಗಾಲವು ಹರ ತನ್ನ ಭಕುತರ ಮನದ ಚಿಂತೆಯ ತಿಳಿದು ತಿರುಕನುಲು ಭಿಕ್ಷಕ್ಕೆ ತಾ ಬಂದನು ಬಂದವನ ಕಂಡು ಕನಕ ಮಂಜುಳೆ ತಾನು ತಂದು ಮುತ್ತನು ಮೊರದಿ ಭಿಕ್ಷೆಯ ನೀಡೆ ಮುಂದೆ ನಿಂತ ಹರನು ಇಟ್ಟ ಆ ಭಿಕ್ಷೆಯನ್ನು ಈಶಾನ್ಯ ಮೂಲೆಗೆ ತಾ ಚೆಲ್ಲಿದ ಯಾವಾಗ ಬಂದರೂ ನೀಡಿದ ಭಿಕ್ಷವನು ಮುರಹರ ಮುಟ್ಟದೆ ಚೆಲ್ಲಿ ನಡೆದ ಏನು ಕಾರಣವೆಂದು ರಾಯ ಬಂದರೆ ಅವಳು ಭಾವವನ್ನು ಹೇಳಿದಳು ಚಿಂತೆಯಿಂದ ನಾಳೆ ಭಿಕ್ಷವ ನೀಡು ನಾನು ನೋಡುತ್ತಲಿರುವೆ ಏನು ಕಾರಣವೆಂದು ಕೇಳು ಅವನ ಹೀಗೆಯೇ ಚಿಂತಿಸುತ್ತ ಕಳೆಯ ಮರುದಿನ ಅವನು ಬಾಗಿಲಿಗೆ ಬಂದು ಭಿಕ್ಷಾ ಎಂದನು ಬಂದವನ ಕಾಣುತ್ತ ಕನಕ ಮಂಜುಳೆ ಮುತ್ತ ತಂದು ಮೊರದಳು ಭಿಕ್ಷೆ ತಾನೀಡಲು ಮನದಿ ಸಂಶಯವೇನು ಎಂದು ಕೇಳಲು ತನಯರಿಲ್ಲದವರ ಭಿಕ್ಷೆ ಮುಟ್ಟೆನೆಂದ ಭಿಕ್ಷುಕನು ಆಡಿದ ಕಷ್ಟದ ನುಡಿ ಕೇಳಿ ಮಕ್ಕಳಿಲ್ಲದ ಜನ್ಮ ವ್ಯರ್ಥವೆಂದು ದುಃಖಿಸುತ ಸತಿಪತಿಗಳಿಬ್ಬರೂ ಐತಂದು ಮುಕ್ಕಣ್ಣ ಹರನ ಚರಣಕ್ಕೆ ಬಿದ್ದರು ಪರಮ ಭಕ್ತರ ಪಿಡಿದು ತಕ್ಕೈಸಿ ಬಿಗಿದಪ್ಪಿ ತನಯರಿಲ್ಲದೆ ಬಹಳ ನೊಂದೆ ಮಗನೇ ಮಕ್ಕಳ ಫಲವು ಇಲ್ಲವಾದರೂ ಕೊಡುವೆ 16 ವರುಷದ ಆಯುಷ್ಯ ಮಗನ
ಒಂದು ಫಲವನ್ನು ಕೊಟ್ಟು ನಂದೀಶ್ವರ ಹೋದ ಮಂಜುಳಗೆ ಗರ್ಭ ಸ್ಥಿರವಾಯಿತಾಗ ಒಂಬತ್ತು ತಿಂಗಳು ತುಂಬಲು ಪಡೆದಳು ಭೂಮಂಡಲವನಾಳ್ವ ಹರಭಕ್ತನ ಜ್ಯೋತಿಷ್ಕರಲ್ಲಿ ಹೋಗಿ ಜಾತಕವ ಬರೆಸಿದನು ಸಂಭ್ರಮದಿ ನಡೆಸಿದರು ನಾಮಕರಣ ದೇವಪಾಲನು ತನ್ನ ತನಯನಿಗೆ ಪ್ರೀತಿಯಲ್ಲಿ ಚಂದ್ರಶೇಖರನೆಂಬ ಹೆಸರನಿಟ್ಟ ಆಡುವ ಬಾಲಕನ ನೋಡಿ ಹಿಗ್ಗುತ್ತಲಿರಲು ತನಯನಿಗೆ ತುಂಬಿದವು ಆರು ವರುಷ ಆ ವರುಷದಲ್ಲಿ ಅವಗೆ ಮಾಡಿದರು ಮುಂಜಿಯನು ಸಕಲ ವಿದ್ಯೆಯ ಕಲಿಸಿ ತಂದರವಗೆ ಹದಿನಾರು ವರುಷಗಳು ತುಂಬಲು ಅವನಿಗೆ ಕಂಟಕವನೆನೆದರು ತಂದೆ ತಾಯಿ ಪರಿಹಾರಕ್ಕೆಂದೆನು ತಮಾವನನು ಬರ ಹೇಳಿ ಮಗನ ಕಾಶಿಗೆ ಒಯ್ಯೆ ಒಪ್ಪಿಸಿದರು ಸೋದರಳಿಯನ ಸಹಿತ ತೆರಳಿಗೊಂಡಾರಣ್ಯ ಎಂಬ ಪುರ ಮಧ್ಯಕ್ಕೆ ಬಂದರವರು ಆ ದೇಶದ ದೊರೆಯ ಮಂಡೋರಾಯನ ಪುರದ ಹೂವಿನ ತೋಟದಲ್ಲಿ ನಿಂದರವರು ಮಂಡೋರಾಯನ ಮಗಳು ಸಂಗಾತಿಯರ ಒಡನೆ ಒಂದು ದಿನ ಹೂವಿನ ವನಕ್ಕೆ ಬರಲು ಚಂದ್ರಶೇಖರ ನರಸಿ ಸೋಲು ಮುಡಿಗೆನು ತಲೆ ದುಂಡು ಮಲ್ಲಿಗೆ ಹೂವ ಕೊಯ್ಯುತ್ತಿರಲು ರಾಯನ ಮಗಳೊಡನೆ ಬಂದವರು ಹೂವುಗಳ ಬಿಡಿಸುತ್ತಿರೆ ಬಂದಿತ್ತು ಒಬ್ಬಳಿಗೆ ಕೋಪ ರಾಜ್ಯಾಧಿಪತಿಯ ಮಗಳೆಂದು ನೋಡದೆ ಬಹು ಕಷ್ಟದ ಮಾತು ನುಡಿಯಲಾಗ ಮಂದಮತಿ ಮಾತನ್ನು ಕೇಳಿ ಮನದಲೆ ನಗುತ ನೀ ನುಡಿದರೇನಾಯಿತೆಂದಳಾಕೆ ಜಯ ಮಂಗಳ ಗೌರಿದಯ ಉಂಟು ಎನಗೆ ಬಂದೆಲ್ಲ ಆಪತ್ತು ಜಯಿಸುವೆ ಎನುತ ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಗೌರಿಯ ಪೂಜಿಸುತ್ತ ಭಕುತಿಯಲಿನ ಪೂರ್ಣ ಆಯುಷ್ಯದ ಪತಿಯನ್ನು ಪಡೆಯಲು ಬೇಡುವೆನು ಹರನಲ್ಲಿ ವರವೆಂದಳು ಆ ಮಾತನಾಲೈಸಿ ಚಂದ್ರಶೇಖರನೆಂದ ಮಾವಯ್ಯ ತಿಳಿ ಆ ಹೆಣ್ಣ ಮಾತುಗಳನ್ನು ಕಾಶಿ ವಿಶ್ವೇಶ್ವರನ ದಯ ಇರಲು ಈ ಹೆಣ್ಣು ನಮಗೆ ಆಗಲಿ ಬೇಕು ಎಂದು ನುಡಿದ ಮಾಡಿ ಸಾವರಣೆಯ ಮಗಳ ಮದುವೆಗೆ ರಾಯ ಹೇಳಿ ಕಳುಹಿಸಿದ ದಿಬ್ಬಣದವರಿಗೆ ಕುಷ್ಠಿವರನೊಂದಿಗೆ ಸಾಗಿ ಬಂದರು ಅವರು ಮಂಡೋಪುರದ ಹೂತೋಟದೆಡೆಗೆ ಬಾಲಚಂದ್ರಮನಂತ ಚಂದ್ರಶೇಖರನನ್ನು ಕಂಡು ದಿಬ್ಬಣದವರು ಮೊರೆ ಹೊಕ್ಕರು ಕುಷ್ಠಿಯು ಈವರನು ಎರವು ಕೊಡಿರಯ್ಯ ನಿಮ್ಮ ಸುಕುಮಾರನ ಎರಡು ಗಳಿಗೆ ಹೊನ್ನು ಆಣಿ ಬೆಳ್ಳಿ ಬಂಗಾರ ಎರವುಂಟು ಮದುವೆಗೂವರನನ್ನು ಎರವು ಕೇಳುವರೇ ನಾ ಕಾಣೆ ಇಂಥವರ ಎಂದು ನಗುತ್ತಲಿ ಮಾವ ತೂಗಿ ನೋಡಿದ ಬಂದ ಸಂದರ್ಭವನ್ನೇ ಸೋದರಳಿಯನಿಗೋ ಹದಿನಾರು ವರುಷ ಕಂಟಕವು ಬಂದಿದೆ ಬಹಳ ಸನಿಯ ಯಾವ ಪುಣ್ಯದಲ್ಲೂ ನೀ ಬದುಕಿದರೆ ಸಾಕಯ್ಯ ಆಗು ಹೋಗು ಮದುವೆ ಎಂದ ಮಾವ ಬೃಹಸ್ಪತಿಯನೇ ಕರೆಸಿ ನಕ್ಷತ್ರವನೆ ನೋಡಿ ಮದುವೆಯ ಲಗ್ನವನೆ ನಿಶ್ಚಯ ಮಾಡಿ ಕುಷ್ಟಿಯ ಬಚ್ಚಿಟ್ಟ ಗುಟ್ಟು ತಿಳಿಯದೆ ರಾಯ ಸುಕುಮಾರ ಗೆರೆದನು ಮಗಳ ಧಾರೆ ಮಾಣಿಕದ ಗಿಂಡೀಲಿ ಭಾಗೀರಥಿ ತುಂಬಿ ಪ್ರಾಣದೊಲ್ಲಭೆ ಸಹಿತ ಮಂಗಳಾಧಾರೆ ಎರೆದು ಮಂಡೋರಾಯ ದಾನ ಧರ್ಮವನಿತ್ತು ದಣಿಸಿದ ವಿಪ್ರರ ವಿನಯದಲ್ಲಿ
ಗಂಡ ಹೆಂಡಿರು ಜೊತೆಯಲುಂಡು ಮಲಗಿರ ಗೃಹದಿ ಚಂದ್ರಶೇಖರ ಕಂಡ ಸ್ವಪ್ನವೊಂದು ಮುಂಬರುವ ಕಂಟಕವ ಕನಸಲ್ಲಿ ಕಂಡವನು ಕಂಡ ಸ್ವಪ್ನದ ವಿವರ ಹೆಂಡತಿಗೆ ಪೇಳ್ದ ಮಂಗಳ ಗೌರಿಯ ಕರುಣೆ ಸ್ವಪ್ನವಿದೆಂದು ಕಂಟಕಕ್ಕೆ ಜಾಗ್ರತೆ ವಹಿಸಲು ಮಡದಿ ತಿಂದ ಲಡ್ಡಿಗೆ ತಂದ ತುಪ್ಪದ ಬಟ್ಟಲನ್ನು ಕೊಂಡೊಯ್ದು ದೇವರ ಮನೆಯೊಳಿರಿಸಿದಳು ಮುಂದೆ ಮಲಗಿರಲವರು ಘಟ ಸರ್ಪ ಒಂದುತ ಮಂಚದ ಬಳಿ ಬಂದ ಸಮಯದಲ್ಲಿ ಹರ ನರಸಿ ಮಂಗಳ ಗೌರಿಯನೇ ಪೂಜಿಸಿ ತಂದು ಅಕ್ಷತೆ ತಳಿದಳ ಸರ್ಪದ ಮೇಲೆ ತಳಿದ ಅಕ್ಷತೆ ಸರ್ಪದ ಮೇಲೆ ಬೀಳಲು ಸರ್ಪದ ಆಯುಷ್ಯವದು ಕ್ಷೀಣವಾಯಿತು ಅಲ್ಪಾಯುಪತಿಯಿಂದು ಚಿರಂಜೀವಿಯು ಆದ ಹರ ನರಸಿ ಮಂಗಳ ಗೌರಿಯ ವರದಿ ಮುಂದೆ ಮಡದಿಯು ಹೋಗಿ ಶೀಘ್ರ ತಂದಳು ಕಳಶ ತುಂಬಿದಳು ಬಿದ್ದಿದ್ದ ಫಣಿಯ ನದಕ್ಕೆ ಕಟ್ಟಿರಿಸಿ ಕಂಚುಕವ ಕೊಂಡೊಯ್ದು ಕಾಯ್ದಿಟ್ಟು ಹರುಷದಿಂದಲಿ ಬಂದು ಮಲಗಿದಳು ಆಕೆ ಆ ಹೊತ್ತಿನಿರುಳೆಲ್ಲ ಸ್ತ್ರೀ ಪುರುಷರೊಂದಾಗಿ ಬಹಳ ಸಂತೋಷದಲ್ಲಿ ಕಳೆದಿರಲು ಪತಿಯು ಬೆಳಗಾಗುತ್ತಿದ್ದಂತೆ ಯಾರಿಗೂ ಹೇಳದೆ ಮಾವನ ಕೂಡೆ ಕಾಶಿ ಹೊರಟೋದನು ನಾರಾಯಣ ಭಕ್ತ ಹೋದ ಕಾಶಿಗೆ ಅತ್ತ ಇತ್ತ ದಿಬ್ಬಣದವರು ಉದಯದಲ್ಲಿ ಆ ಕುಷ್ಟಿಯ ತಂದು ಹಸೆಯ ಮೇಲ್ಕೂರಿಸಿ ಭಾಮೆಯನ್ನು ಬಾರೆಂದು ಹಸೆಗೆ ಕರೆದಾಗ ಬಂದು ಕಂಡಳು ಆ ಬಿಳಿ ಮೈಯ ತನ್ನಯ ಗಂಡನಲ್ಲ ಎಂದು ಮನದೊಳರಿತು ಹಿನ್ನಡೆದು ಹೇಳಿದಳು ಒಂದು ವರುಷದ ಕಾಲ ಗಂಡನಲ್ಲದ ವ್ರತವು ತನಗೆಂದಳು ತಂದೆ ತಾಯನು ಕರೆದು ಹೇಳಿದಳು ನೀವು ಕೊಟ್ಟ ಬಾಲ ಪ್ರಾಯದ ಗಂಡ ಅಲ್ಲ ಇವನು ಏನು ಕುಟಿಲವೋ ಕಾಣಿ ತಿಳಿಯದಾಗಿದೆ ಎಂದು ಕಳುಹಿಸಿ ಬನ್ನಿ ದಿಬ್ಬಣದವರನು ಮುಂದೆ ನುಡಿದಳು ಭಾಮೆ ಒಂದು ವರುಷದ ಕಾಲ ಅನ್ನ ಛತ್ರವ ತಂದೆ ನೀ ಮಾಡಿಸು ಚಂದದಲ್ಲಿ ಕೈವೀಳ್ಯ ನೀಡು ತಲಿ ಗಂಡನ ಗುರುತು ಹಚ್ಚುವೆನೆಂದು ಬೆಸಗೊಂಡಳು ನಾಲ್ಕು ಕೊಡೆಯಲು ದಾರಿ ಛತ್ರದ ಒಳಬರಲು ಉಣಬರುವ ಜನರಿಗೆ ಅಡ್ಡಿಯಿಲ್ಲ ಉಂಡು ರಾಯನ ಮಗಳ ಕೈವೀಳ್ಯ ತೆಕ್ಕೊಂಡು ಹೋಗಲೊಂದೇ ದಾರಿ ಬೇರೆಯಿಲ್ಲ ಅಲ್ಲಲ್ಲಿ ಕಾವಲಿಗೆ ಆಳು ಭಟರನ್ನಿಟ್ಟ ಮೀರಿ ನಡೆಯುವ ಜನರ ತಡೆಯಲೆಂದು ಇಂಥ ವಿವರಗಳೆಲ್ಲ ವೇಗದಲ್ಲಿ ತಿಳಿಯುತ್ತಲಿ ಆರು ತಿಂಗಳ ಕಾಲ ಕಳೆದು ನಿಂತು ಅತ್ತ ಆಯೀರ್ವರು ಭಾಗೀರಥಿ ಸ್ನಾನ ಮುಗಿಸಿ ಬಂದರು ಆರು ತಿಂಗಳೊಳಗೆ ಕಾವಳಿಯ ಸಹಿತ ಬಂದು ಸೇರಿದರವರು ಮಂಡೋಪುರ ದೂರ ಬಾಗಿಲಿನ ಬಳಿಗೆ ಕಾಣುತ್ತಲೆ ಅವರನ್ನು ಗುರುತಿಸಿದ ಚಾರರು ಬಂದು ವೇಗದಿ ಕರೆದರೆಲ್ಲರನ್ನೂ ಸಂತಸದಿ ಮನ್ನಿಸಿ ಮನೆಗೆ ಕರೆಯಲು ಅವರ ವಾರಿಜಾಮುಖಿ ನೋಡಿ ತಿಳಿದಳು ಆಗ ತಂದೆಯನ್ನು ಕರೆದವಳು ಹೇಳಿದಳು ಅಂದು ನೀವು ಈತನಿಗೆ ಧಾರೆಯನ್ನೆರೆದಿರೆಂದು ನಂಬಿಕೆಯು ಏನೆಂದು ಕೇಳಿದರೆ ಸಭೆಯಲ್ಲಿ ತಂದು ಬಿಚ್ಚಿದಳಾಗೆ ಕಲಶವನ್ನು ತೆಗೆದು ನೋಡಲು ಸರ್ಪ ಕಂಠಮಾಲೆಯ ಸರವು ಸೋಜಿಗವೆ ಸೋಜಿಗವು ನೆರೆದ ಜನಕ್ಕೆ ಹರಸಿ ಹಾರವ ಹಾಕಿ ಸಂತೋಷದಿಂದಲೇ ಮುತ್ತೈದೆ ತನವ ನೀ ಪಡೆ ಎಂದರು ನಿನ್ನ ಗುರುತೇನೆಂದು ಕೇಳಿದರು ಕಾಶಿಗೆ ನನ್ನ ಮಾವನ ಕೂಡ ಹೋಗುತ್ತಿದ್ದೆ
ನಿಮ್ಮ ಬೀಗನು ತನ್ನ ಮಗನು ಕುಷ್ಟಿಯು ಎಂದು ನಮ್ಮ ಕರೆ ತಂದಿಲ್ಲಿ ಧಾರೆ ಎರಿಸಿದನು. ಲಡ್ಡಿಗೆ ತಿಂದ ಆ ಬಟ್ಟಲ ಒಳಗಿಂದ ತಂದರಲ್ಲಿಗೆ ಮುದ್ರೆಯುಂಗುರವ ನೋಡೆ. ಚಂದ್ರಶೇಖರನೆಂಬು ಹೆಸರು ತಾ ಬೆಳಗಿತ್ತು ಪ್ರಜ್ವಲಿತವಾದ ಆ ಉಂಗುರದ ಮೇಲೆ. ಮುಂದೆ ಮಂಡೋರಾಯ ಮಗಳ ತಕ್ಕೈಸಿದನು, ಮಗಳೆ ನಮ್ಮಯ್ಯ ಕುಲಕ್ಕೆ ಕೀರ್ತಿ ತಂದೆ. ಗಂಡನ ಮಾತುಗಳ ಎಂದು ಮೀರದೆ ಚಂದದಲ್ಲಿ ಬಾಳೆನುತ ಹರಸಿದನು ತಂದೆ. ಹೀಗೆ ಒಂದೆರಡೊಂದೆರಡು ಋಷ ಸ್ತ್ರೀ ಪುರುಷರೊಂದಾಗಿ ಬಹಳ ಸಂತಸದಲ್ಲಿ ಕಳೆದಿದ್ದರು. ಈ ತಂದೆಯ ನೆನೆದು ಹೋಗಬೇಕೆನ್ನುತ್ತಲಿ ಅಳಿಯ ಮಾವನ ಕೂಡ ಬೆಸಗೊಂಡನು. ಸೋದರ ಮಾವ ಹೊರಟರೂರಿಗೆ ಇನ್ನು ತಾಯಿ ತಂದೆಯ ಬೇಗ ನೋಡಬೇಕೆಂದು ಮಗಳು ಅಳಿಯನ ಕೂಡ ಆನೆ ಕುದುರೆ ಮಂದಿ ಕಳುಹಿರಾಯನು ಇರಲು ಚಿಂತೆಯಲ್ಲಿ ನೊಂದು. ಮಾರ್ಗದಲ್ಲಿ ಬರುವಾಗ ಬಂತು ಶ್ರಾವಣ ಮಾಸ, ಮಡದಿ ಹೇಳಿದಳಾಕೆ ಮನದಲರಿತು. ಹೇಳಿದಳು ಪತಿಯೊಡನೆ ಮಾಡಬೇಕು ಸ್ವಾಮಿ ಗೌರಿ ವ್ರತವನ್ನು ನಾವು ಇಬ್ಬರೂ ಕುಳಿತು. ದಾರೀಲಿ ವ್ರತವನು ಮಾಡಬಾರದು ಕೇಳು, ಊರಿಗೋದ ಮೇಲೆ ಮಾಡೆನ್ನಲು. ಕೇಳೆನ್ನ ಕಿರಿಮಯ್ಯ ತಡ ಮಾಡಲು ಸಲ್ಲ, ಬಾಲ್ಯದಿಂದಲೂ ವ್ರತವ ನಿಲ್ಲಿಸಿಲ್ಲ. ಗಂಗೆಯ ತೀರದಲ್ಲಿ ಮಿಂದು ಮಡಿಯನ್ನುಟ್ಟು ಚಂದ್ರಶೇಖರ ನರಸಿ ಭಕುತಿಯಿಂದ ಗಂಧಾಕ್ಷತೆ ಪುಷ್ಪ ಧೂಪ ದೀಪಗಳಿಂದ ಆರತಿಯ ಬೆಳಗಿದರು ಹರುಷದಿಂದ. ಹರನರಸಿ ಮಂಗಳ ಗೌರಿ ನೆಲೆಸಿದ ತಾವು ಮಣಿಪುರವು ಎಂಬ ಪಟ್ಟಣವಾಯಿತು. ದೊರೆ ಮಕ್ಕಳಲ್ಲಿಂದ ಮುಂದೆ ಪಯಣವ ಬೆಳೆಸಿ ತಮ್ಮಯ್ಯನಾಪುರದ ಸನಿಹ ಬರಲು. ಹರನರಸಿಮಂಗಳ ಗೌರಿ ನೆಲೆಸಿದ ತಾವು ಮಣಿಪುರವು ಎಂಬ ಪಟ್ಟಣವಾಯಿತು. ದೊರೆ ಮಕ್ಕಳಲ್ಲಿಂದ ಮುಂದೆ ಪಯಣವ ಬೆಳೆಸಿ ತಮ್ಮಯ್ಯನಾಪುರದ ಸನಿಹ ಬರಲು. ಹರನ ವರದಲ್ಲಿ ಬಂದ ತನಯನನು ಮಾತುಳನ ಕೈಗೆ ಕೊಟ್ಟೆವು ಆತ ಏನಾದನೋ. ಎನುತ ತಾಯಿ ತಂದೆ ಮರುಗುತ್ತಲಿದ್ದರೆ ನಿಮ್ಮ ಮಗ ಬಂದನು ಎಂದರು ಯಾರೋ. ಕೇಳಿದ ಮಾತನ್ನು ರಾಣಿಯ ಬಳಿ ಹೇಳೆ, ರಾಣಿ ವಾಸವ ಬಿಟ್ಟು ಬಂದಳು ಆಕೆ. ಸುತನ ನೋಡುವ ತವಕ ರಾಣಿ ಎಂಬುದ ಮರೆಸಿ ತಾಯ್ತನವು ಮೆರೆದಿತ್ತು ಅಲ್ಲಿ ಆ ಕ್ಷಣಕ್ಕೆ. ಶುಭವಾರ್ತೆ ಹೇಳಿದ ಚಾರರ ಮನ್ನಿಸಿ ಭೂಪ ಉಡುಗೊರೆಗಳನ್ನು ಕೈ ತುಂಬ ಕೊಟ್ಟ. ತೋರಣದಿ ಸಿಂಗರಿಸಿ ಕಲಶ ಕನ್ನಡಿಯೊಡನೆ ತನಯನ ಕಾಣಲು ಉತ್ಸಾಹ ದೊರಟ. ದೂರದಲ್ಲಿ ತನಯನ ಕಾಣುತ್ತಲೆ ಸಂಭ್ರಮದಿ ಏನು ಕರುಣೆ ಹರಗೆ ತನ್ನ ಮೇಲೆ. ಕಾಲವಾಗಲು ಇದ್ದ ಮಗನ ಬದುಕಿಸಿ ತಂದ ಪುಣ್ಯಕಣಿ ಏನಿಹುದು ಶಿವನ ಲೀಲೆ. ಶುಭ ಲಗ್ನದಲ್ಲಿ ಬಂದು ಪುರವ ಹೊಕ್ಕ ಮಗನ ನೋಡಲು ಜನರೆಲ್ಲ ಅರಮನೆಗೆ ಬರಲು. ಪಳಿವಂಟರು ಅವರು ತಂದೆ ತಾಯಿ ಚರಣಕ್ಕೆ ಪುರಜನರು ಸಂತೋಷದಿಂ ಕಾಣುತ್ತಿರಲು. ಪಳಿವಂಟ ಸೊಸೆ ಮಗನ ಬಿಗಿದಪ್ಪಿ ತಕ್ಕೈಸಿ ಮಗಳೆ ಹೇಳಿ ನ್ಯಾವ ವ್ರತವಗೈದೆ ಎನಲು. ನಾನೇನರಿಯ ಪುರುಷನ ಚರಣವೇ ಗತಿ ಎಂದು ನಂಬಿದ್ದೆ ಎಂದಳಾಕೆ.
ಮಂಜುಳೆಯು ತಮ್ಮನ ಬಿಗಿದಪ್ಪಿ ತಕ್ಕೈಸಿ ತಂದಿತ್ತೆ ಬದುಕಿಸಿ ನನ್ನ ಮಗನ. ಇಂದು ನೀ ಧರೆಯೊಳಗೆ ಮಾಡಿದು ಪಕಾರವನು ಮರೆಯಲಾರೆನು ತಮ್ಮ ಎಂದಿಗೂ ನ. ಅಕ್ಕಯ್ಯ ನಿನ್ನಯ ಹೊಟ್ಟೆಯ ಪುಣ್ಯದಲ್ಲಿ ಮಗನು ಬದುಕಿದ ನಮ್ಮ ಕೇಳು ತಾಯಿ. ಅಲ್ಪದಾಯುಷ್ಯವದು ಹೋಗಿ ಚಿರಂಜೀವಿ ಆದನು ಈಕೆಯ ಕೈ ಹಿಡಿದ ಬಲದಿ. ಸೃಷ್ಟಿಗೀಶ್ವರ ನರಸಿ ಗೌರಿಯನೆ ಪೂಜಿಸಿ ಮುತ್ತೈದೆ ತನವನ್ನು ಪಡೆದಳವಳು. ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸುವಂತೆ ಬೇಡಿಹಳು ದೀರ್ಘ ಸೌಮಂಗಲ್ಯ ಕಿವಳು. ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯತು ಭವಾನಿಗೆ ಜಯತು ಕಲ್ಯಾಣಿಗೆ, ಜಯ ಜಯತು ಜಯ ಜಯತು ಮಂಗಳ ಗೌರಿಗೆ, ಜಯ ಜಯತು ಜಯ ಜಯತು ಮಂಗಳ ಗೌರಿಗೆ, ಜಯ ಜಯತು ಜಯ ಜಯತು ಮಂಗಳ ಗೌರಿಗೆ.